ಅಲ್ಲಿ ಹಳೆ ಪಿಂಚಣಿ ಯೋಜನೆ ಮರು ಜಾರಿ, 7ನೇ ವೇತನ ಆಯೋಗದ ವರದಿ ಅನುಷ್ಠಾನ, ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ರಾಜ್ಯದ ಎಲ್ಲಾ ಇಲಾಖೆ ವೃಂದ ಸಂಘಗಳು ಸೇರಿ ಫೆಬ್ರವರಿ 27ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಹಾಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮ್ಮೇಳನದಲ್ಲಿ ಭಾಗವಹಿಸುವವರಿಗೆ ಬಸ್ ವ್ಯವಸ್ಥೆ ಹಾಗೂ ಓಓಡಿ ಸೌಲಭ್ಯ ಒದಗಿಸಲಾಗಿದೆ. ಸರ್ಕಾರಿ ನೌಕರರ ಸಮ್ಮೇಳನದ ಮೂಲಕ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಮೇಲೆ ಒತ್ತಡ ತರುವ ಪ್ರಯತ್ನವನ್ನು ಕೂಡ ಮಾಡಲಾಗುವುದು ಎಂದು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರು ಮಾಹಿತಿ ನೀಡಿದರು. ಸಾಕಷ್ಟು ಸಂಘಟನೆ ಬಗ್ಗೆ, ಸಮಾಜದ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನಾವು ಕೂಡ 2 ವರ್ಷ 3 ವರ್ಷಕ್ಕೊಮ್ಮೆ ಸಮ್ಮೇಳನ ಮಾಡ್ತಾ ಇದ್ವಿ. ಕಾರಣಾಂತರದಿಂದ ಮಾಡಲಿಕ್ಕೆ ಆಗಿರಲಿಲ್ಲ, ಕಳೆದ 7 ವರ್ಷಗಳಿಂದ ಮಾಡಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ 27ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಸುಮಾರು 2 ಲಕ್ಷ ಜನ ಸರ್ಕಾರಿ ನೌಕರರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಸೊ ಈ ಒಂದು ಸಮ್ಮೇಳನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬ್ ಉದ್ಘಾಟನೆ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳ ಆಶಯ ನೋಡಿ ಮಾತಾಡ್ತಾರೆ. ಇನ್ವಿಟೇಷನ್ಸ್ ಎಲ್ಲ ತಮಗೆ ಕೊಟ್ಟಿದ್ದೀವಿ, ಗೊತ್ತಿರುತ್ತೆ. ಮತ್ತು ಎಲ್ಲ ಸಚಿವರು ಕೂಡ ಇದರಲ್ಲಿ ಬರ್ತಾ ಇದ್ದಾರೆ. ಸೊ ಇದರಲ್ಲಿ ಭಾಳ ವಿಶೇಷ ಅಂತ ಹೇಳಿದ್ರೆ, ಬೆಳಗ್ಗೆ 10:30 ಕಾರ್ಯಾಗಾರ ಇರುತ್ತೆ 12 ಗಂಟೆವರೆಗೆ. ಸೊ ನಮ್ಮ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ಕೂಡ ಹೈಕೋರ್ಟ್ ಜಸ್ಟಿಸ್ ಕೂಡ ಬರ್ತಾ ಇದ್ದಾರೆ. ಅದರ ಜೊತೆ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು, ಜಯದೇವ ಹಾಸ್ಪಿಟ್ಲ್ ಡೈರೆಕ್ಟರ್, ಅವರು ಕೂಡ ರಿಟೈರ್ಡ್ ಡೈರೆಕ್ಟ್ರು, ಕಾರ್ಡಿಯಾಲಜಿಸ್ಟ್, ಅವರು ಕೂಡ ಒತ್ತಡದ ಬಗ್ಗೆ ಕೂಡ ಮಾತನಾಡ್ತಾರೆ. ಮತ್ತು ಶಾಲಿನಿ ರಜನೀಶ್ ಮೇಡಮ್ ಕೂಡ ಮಾತಾಡ್ತಾರೆ. ಎಲ್ರಿಗೂ 45 ಮಿನಿಟ್ಸ್ ಫಿಕ್ಸ್ ಮಾಡಿದ್ದೀವಿ. ಸೊ 12 ಗಂಟೆ ನಂತರ ನಮ್ಮ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೆಲ್ಲ ಕೂಡ ಬರ್ತಾರೆ. ಈ ಒಂದು ಸಮ್ಮೇಳನದಲ್ಲಿ ವಿಶೇಷವಾಗಿ ನಮ್ಮ 3 ಬೇಡಿಕೆಗಳ ಬಗ್ಗೆ ಕೂಡ ಸರ್ಕಾರದ ಗಮನವನ್ನು ಸೆಳೆಯುವಂಥ, ಒತ್ತಾಯ ಮಾಡುವಂಥ ವಿಚಾರ ಮಾಡ್ತೇವೆ. 7th Pay Commission ಇಂಪ್ಲಿಮೆಂಟ್ ಮಾಡಬೇಕು. ಈಗ ಬಜೆಟಲ್ಲಿ ಕೂಡ ವರದಿ ತಗೊಂಡು ಮಾಡ್ತೇವೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ವಿಚಾರ ಪ್ರಮುಖವಾಗಿರುವಂಥದ್ದು. ಅದರ ಜೊತೆ NPS OPS ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇಮಿಡಿಯೇಟಾಗಿ ಒಂದು ಕಾಂಟ್ರಿಬ್ಯೂಷನ್ ಸ್ಟಾಪ್ ಮಾಡಬೇಕು ಅನ್ನುವಂಥ ಡಿಮ್ಯಾಂಡ್ ಕೂಡ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಹೆಲ್ತ್ ಸ್ಕೀಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೆಲ್ತ್ ಸ್ಕೀಮನ್ನು ಜಾರಿಗೆ ತರಬೇಕು ಅನ್ನುವಂಥ ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡು ನಾವಿವತ್ತು ಈ ಒಂದು ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ನಮ್ಮ ಶಿವಮೊಗ್ಗದಿಂದ ಈ ಒಂದು ಸಮ್ಮೇಳನಕ್ಕೆ ಸುಮಾರು 100 ಬಸ್ಗಳು ಓಡಲಿಕ್ಕೆ ಕೂಡ ಪ್ಲ್ಯಾನ್ಗಳನ್ನು ಮಾಡಿದ್ದೇವೆ. ಅವರೇಜು ಒಂದು 5,000 ಜನ 6,000 ಜನ ಜಿಲ್ಲೆಯಿಂದ ಹೊರಡುವಂಥ ಪ್ಲ್ಯಾನ್ ಕೂಡ ಇದೆ. ಸರ್ಕಾರ ಈ ಒಂದು ಸಮ್ಮೇಳನಕ್ಕೆ ಬೆಂಗಳೂರು ನಗರ ಜಿಲ್ಲೆಗೆ 1 ದಿನ ಓಡಿ ಮತ್ತು ಉಳಿದಂಥ ಜಿಲ್ಲೆಗಳಿಗೆ 2 ದಿನ ಓಡಿ ಸೌಲಭ್ಯ, ಅಂದರೆ ವಿಶೇಷ ಸಾಂದರ್ಭಿಕ